ಬಂದಿರುವಂತಹ ಎಲ್ಲ ಸಿನಿಮಾನ ಆಶೀರ್ವಾದ ಮಾಡಕ್ ಬಂದಿರುವಂತ ಎಲ್ಲ ಗಣ್ಯರಿಗೂ ನನ್ನ ಪ್ರೀತಿ ನಮಸ್ಕಾರ ಹೇಳ್ತಾ ಮಾಧ್ಯಮದವರೆಗೂ ಕೂಡ ನಾನು ನಮಸ್ತೆ ತಿಳಿಸ್ತೀನಿ. ಯಾಕೆಂದರೆ ಆಶೀರ್ವಾದ ಪ್ರತಿ ಈ ಹೊಸ ಪ್ರತಿಭೆಗಳಿಗೆ ಎಷ್ಟು ಬಲವಾದ ಆಶೀರ್ವಾದ ಸಿಗುತ್ತೋ ಎಲ್ಲ ಹಿರಿಯರದು ಅದು ತುಂಬ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಇನ್ಫ್ಯಾಕ್ಟ್ ನನಗೆ ಫೇವ್ರೇಟ್ ನಟರುಗಳೆಲ್ಲ ಇಲ್ಲಿ ಕೂತಿದ್ದಾರೆ, ಇಲ್ಲಿ ಎಲ್ಲ ದಾಡಿ ಬಿಟ್ಕೊಂಡು. ನನಗೆ ಪರ್ಸ್ನಲಿ ತುಂಬ ಫೇವ್ರೇಟ್ ಆ್ಯಕ್ಟರ್ಗಳು ನೀವೆಲ್ಲನೂ. ನಾನು ನಿಮ್ಮೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಬೇಕು, ನಾನು ತುಂಬ ನಿಮ್ಮನ್ನೆಲ್ಲ ನಾನು ನೋಡ್ತಿರ್ತೀನಿ, ಅನ್ಕೋತಿರ್ತೀನಿ. ನೀವು ಮಂಡ್ಯ ಕಡೆ ಎಲ್ಲೋ ಮೈಸೂರು ಕಡೆ ಎಲ್ಲ ನಿಮ್ಮ ನೋಡಿದಾಗೆಲ್ಲ ಅನ್ಕೋತಿದ್ವಿ ನಿಮ್ಮ ಮನುಷ್ಯ ಹೆಂಗಿದ್ದಾರೆ ಅಂತ. ನೀವು ಅಷ್ಟೇ ಸರ್, ಸಖತ್ತಾಗಿರುತ್ತೆ. ಹಾಂ, ಹಿಂಗೆ ಪ್ರೊಡ್ಯೂಸರು ನಮ್ಮೂರ ಕಡೆಯವರು ಅಲ್ವನಪ್ಪ, ನಮ್ಮೂರ ಕಡೆಯವರು. ನಮ್ಮ ಥರ ಓದದೆ ಬತ್ತದೆ ಅವನ ಕಾ ಇವನ ಕಾ, ಅವನ ಮಕ ಮುಚ್ಚ, ಇವನ ಎದುರು ಬಿದ್ದೋಗ, ಅವನ ಪಡೆ ಕಿತ್ತೋಗ, ಅವನು ಏನು ಏನ ತಗೊಂಡು ಹಾಕರ ಅವನ್ನ. ಮೊಟ್ಟೆಗಳು ಕೋಳಿಗಳು ಹಂಗೆ ನಮ್ಮೂರವರು ನಂದು ಅಂತ ನಮಗೊಂದು ಖುಷಿ ಆಯಿತು, ತುಂಬ ಅಭಿಮಾನ ಬಂತು. ಅವ್ರು ಮಾತಾಡೋವಾಗಲೇ ಗೊತ್ತಾಯಿತು ತುಂಬ ಒಳ್ಳೇದಾಗಲಿ ಸರ್, ನಂಗೆ ನಮ್ಮೋರು ಅಂತ ಮುಚ್ಚೂರು ನಮ್ದು ಅಂತ ಸೆಳೆಯುತ್ತೆ. ಹಾಗೆ ಪ್ರೊಡ್ಯೂಸ್ ಮಾಡಿದಂಥ ನಿಮಗೆ, ಸೇಮ್ ಟೈಮ್ ಮಂಜು ಆಸ್ ಅ ಡೈರೆಕ್ಟರ್, ಮಂಜು ನನ್ನ ಗೌರವ ಕೊಡ್ತೀಯ ಅನ್ನೋಕ್ಕಿಂತ ಹೆಚ್ಚಾಗಿ ಮಂಜುಲ್ ಒಂದು ಫೈರ್ ಏನು ಅಂದರೆ ಒಂದು ಹೋರಾಟದ ಒಂದು ಒಂದು ಶಕ್ತಿ ಏನೋ ಕಾಡ್ತಾ ಇದೆ ಆ ವ್ಯಕ್ತಿಗೆ. ಅಂದರೆ ನಾನೇನೋ ಒಂದು ನ್ಯಾಯ ಕೇಳಬೇಕು, ಎಲ್ಲಿ ಕೇಳಲಿ, ನಾನು ನನ್ನ ಕೈಲಿ ಆಗ್ತಾ ಇಲ್ಲ ಇದು. ಇದು ನನಗಾಗಿರೋ ಅನ್ಯಾಯ ಅಲ್ಲ, ಇಡೀ ಸಮುದಾಯಕ್ಕೆ ಆಗ್ತಿರೋ ಅನ್ಯಾಯ. ಅಲ್ಲೆಲ್ಲೂ ಜಾತಿ ಭೇದ ಮತ ನೋಡಿದಿರಾ, ನೊಂದವರಿಗೆ ಆದಂಥ ಅನ್ಯಾಯ ಅಂತ ಎದೆ ತಟ್ಕೊಂಡು ನಿಲ್ಲುವಂಥ ಒಂದು ಪ್ರತಿಭೆ ಅಂತ ನಾನು ಅನ್ಕೊಂಡಿದ್ದೀನಿ ಪರ್ಸ್ನಲಿ. ಬಹುಶಃ ಸಿನಿಮಾದಲ್ಲಿ ಮಾಡಿರುವಂಥ ನೀವು ಕಲಾವಿದರುಗಳಿಗೆ ಅರ್ಥ ಆಗಿರೋ ನಾನು ಹೇಳ್ಬೋದು ಅದನ್ನು. ಅದನ್ನು ನಾನು ಮಂಜುನಲ್ಲಿ ಕಂಡೆ, ನನ್ನ ಮನೆಯಲ್ಲೇ ಕುತ್ಕೊಂಡು ನೋಡಿದಾಗ. ಸೊ ಹಂಗಾಗಿ ಒಳ್ಳೆಯದು ಅಂದರೆ ನಾನು ಈಗ ಭೀಮಾಲಿ ಕೂಡ ಇದೇ ಥರದ ಹೋರಾಟನೇ ಮಾಡಿದ್ದೆ. ಇವತ್ತು ನನಗೆ ಒಂದೇನು ಖುಷಿ ಅಂದರೆ ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಜೀರ್ ಅಹಮದ್ ಸರ್ ಅಲ್ಲ, ಪೊಲಿಟಿಕಲ್ ಅಡ್ವೈಸರ್ ಆಫ್ ಸಿದ್ದರಾಮಯ್ಯ ಸರ್ಗೆ ಹೇಳಿ ಇವತ್ತೊಂದು ಮೀಟಿಂಗ್ ಮಾಡಿದ್ದಾರೆ ಡ್ರಗ್ಸ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ. ಸೊ ಹಂಗಾಗಿ ನಾನು ಯಾಕೆ ಇನ್ನ ಅಲ್ಲಿಗೆ ಮುಟ್ಲಿಲ್ಲ ಅಂತ ತಿಳ್ಕೊಂಡಿದ್ದೆ. ಸೊ ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಪೊಲಿಟಿಕಲ್ ಸ್ಪೀಕರ್ ಅವ್ರಿಗೆ ಅಹಮದ್ ಸರ್ಗೆ ನನ್ನ ಥ್ಯಾಂಕ್ಸ್ ಹೇಳ್ತೀನಿ ವೇದಿಕೆ ಮೂಲಕ. ಯಾಕೆ ಈ ವಿಷಯನ ಮಾತಾಡಿದೆ ಅಂದರೆ ಇದೇ ಥರದ್ದು ಏನೋ ಒಂದು ಹೋರಾಟನ ಇಟ್ಕೊಂಡು ಮಾಡಿರುವಂಥ ಒಂದು ಕತೆ ಅನ್ಕೋತೀನಿ ನಾನು. ಆ ಗ್ಲಿಮ್ಸ್ ನೋಡಿದಾಗ ನನಗೆ ಹಂಗೆ ಅನ್ನಿಸ್ತು, ಏನು ಹೋರಾಟ ಅಂತ ಬಹುಶಃ ಸಿನಿಮಾ ನೋಡಿದ ಮೇಲೆ ಗೊತ್ತಾಗ್ಬೋದು. ಇದೇ ಥರ ಈ ಹೋರಾಟದ್ದು ಕತೆ ಸರ್ಕಾರಕ್ಕೆ ಮುಟ್ಟಿ ಒಂದಷ್ಟು ಜನಕ್ಕೆ ವಿಷಯ ಗೊತ್ತಾಗಿ ದೊಡ್ಡ ಮಟ್ಟಕ್ಕಾಗಲಿ ಅನ್ನೋ ಆಸೆ. ಅಂದರೆ ಕಾಲೋನಿಗಳು ಇಲ್ಲದಿರಾ ಯಾವುದೇ ನಗರಗಳಾಗಲ್ಲ, ಕಾಲೋನಿ ಶಕ್ತಿನೇ ಶಕ್ತಿ ಯಾವಾಗಲೂ. ಕಾಲೋನಿಗಳಾದ್ರೇ ನಗರಗಳಾಗೋರು, ಮಹಲ್ಗಳಾಗೋರು, ಮತ್ತೊಂದು ಬೆಳೆಯೋದೇ ಕಾಲೋನಿಯಿಂದ. ಸೊ ಹಾಗಾಗಿ ಕಾಲೋನಿಯಲ್ಲಿರೋರೆಲ್ಲರೂ ಕಾಲಕ್ಕೆ ಸಮ ಅಲ್ಲ, ಅವರಿಂದನೇ ಎಲ್ಲ ನಡೆಯೋದು ಅಂತ ಬಹುಶಃ ಈ ಸಿನಿಮಾ ಹೇಳುತ್ತೆ ಅನ್ಕೋತೀನಿ ನಾನು. ನನಗೆ ಗೊತ್ತಿಲ್ಲ ಅದು, ಅದನ್ನು ನಾನು ಸಪೋರ್ಟ್ ಮಾಡ್ತೀನಿ. ಸೇಮ್ ಅದನ್ನೇ ನಾನು ಕೂಡ ಸಿನಿಮಾಲ್ಲಿ ಮಾಡಕ್ಕೆ ಹೋಗಿರೋದು. ಈ ಬಡವರು ಕಪ್ಪುಗಿದ್ದೀವಿ ಈ ಕಾಲೋನಿ ಅಥವಾ ಇದೇನೋ ರಸ್ತೆ ಅಂತೆಲ್ಲ ಇಟ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಹಂಗೆ ನೋಡ್ತಾರೆ, ನೋಡೋರು ನೋಡಲಿ. ಈಗ ಭೀಮಾ ಹಂಗೆ ನೋಡಿದ್ರು, ಒಡಪೇಲಿ ಗೊತ್ತಾಯ್ತು ಅಂತ ಹೇಳ್ತದ. ಸೊ ಹಂಗೆ ಸೊ ಹಂಗಾಗಿ ನಿಮ್ಮೆಲ್ರಿಗೂ ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ತಿರೋಂಥ ಎಲ್ಲ ಪ್ರೀತಿಯ ಯಾರೇ ಆಗಿರ್ಬೋದು ಸಿನಿ ಈ ಪ್ರಮೋಷನ್ನ ನೋಡ್ತಿರುವಂಥ ಎಲ್ಲ ಸಿನಿ ಪ್ರಿಯರಿಂದ ನಾನು ಒಂದೇ ಕೇಳ್ಕೊಳ್ಳೋದು ಇದು ಈ ವೇದಿಕೆ ಮೂಲಕ. ಕಾಲೋನಿ ಅನ್ನೋ ಒಂದು ಪದ ತುಂಬ ಚೆನ್ನಾಗಿದೆ. ಅದು ಎಲ್ಲ ಏರಿಯಾಲ್ಲಿ ಇರುತ್ತೆ, ಆ ಏರಿಯಾಗಳಿಂದನೇ ದೊಡ್ಡ ದೊಡ್ಡ ಏರಿಯಾ ಆಗೋದು. ಸೊ ಹಂಗಾಗಿ ಯಾರು ಬೇಡ, ಬರೀ ಕಾಲೋನಿಯರು ನೋಡಿ ಸಾಕು,
ಆಮೇಲೆ ಮಾಲ್ ಅವ್ರು ಬಂದು ನೋಡ್ತಾರೆ ಏನಿದು ಹಿಂಗೆ ಏನು ಏನು ನಡೆದಿದೆ ಅಂತ ಒಳಗಡೆಗೆ, ಅದನ್ನು ನಾನು ಕೇಳ್ಕೊತೀನಿ ಅಲ್ವಾ. ಸೊ ಹಂಗೆ